ಇನ್ನೂ ನಿದ್ದೆ ಮಾಡ್ತಿದ್ಯಾ? ಸ್ಕೂಲ್ಗೆ ಹೋಗ್ಬೇಕು, ಎದ್ದೇಳು. ಅಮ್ಮ, ನನ್ನೆಂತೂ ಅರ್ಧ ಗಂಟೆ ಆಗಿದೆ. ವಾಸುಕಿ ವೆಂಕಟ್ ಮಲ್ಲೂರಿ ನಮ್ಮಪ್ಪ ಅಮ್ಮ ಪ್ರೀತಿ ಮಾಡಿ ಮದುವೆ ಆದ್ರು. ಬೆಂಗಳೂರಲ್ಲಿ ಓದೋವಾಗ ನಮ್ಮಮ್ಮ ಕಥಕ್ಕಲ್ಲಿ ಕಲ್ತ್ಕೊಂಡ್ಲು. ಅದಾದ್ಮೇಲೆ ನಮ್ಮಮ್ಮ ದೊಡ್ಡ ಕಥಕ್ಕಲ್ಲಿ ಆರ್ಟಿಸ್ಟ್ ಆದ್ರು. ಪ್ರಿಯರ ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನ ಸ್ವಾಗತಿಸ್ತಾ ಇದ್ದೀನಿ. ದಕ್ಷಿಣ ಭಾರತ ದೇಶದಲ್ಲಿ ನೋಡಿದ್ರೆ ಆಂಧ್ರದಲ್ಲಿ ಕೂಚಿಪುಡಿ, ತಮಿಳುನಾಡಿನಲ್ಲಿ ಭರತನಾಟ್ಯಂ ಅಂತ ನಾಟ್ಯ ಕಲೆಗಳು ಪ್ರಖ್ಯಾತ. ಈಗ ಪಾಪ ನಮ್ಮಮ್ಮ ಬಾತ್ರೂಮ್ ಅಲ್ಲಿ ಜಾರಿ ಕೈ ಉಳ್ತಿದೆ. ಕರ್ನಾಟಕದಲ್ಲಿ ಯಕ್ಷಗಾನ ಪ್ರತಿ ತಿಂಗಳು ವಾರಕ್ಕೊಮ್ಮೆ ನಡೆಯೋ ಕಥಕ್ಕಳಿ ನೃತ್ಯದ ಬಗ್ಗೆ ನೀವೆಲ್ಲರೂ ಎಷ್ಟು ತಿಳ್ಕೊಂಡಿದ್ದೀರೋ ಅದ್ ನನಗ್ ಗೊತ್ತಿಲ್ಲ. ಹಾಗಾಗಿ ನಾನು ಅದ್ರ ಬಗ್ಗೆ ಸ್ನಾನ ಮಾಡ್ತೀಯೋ ಇಲ್ವೋ ದಿನಾ ಹೇಳ್ಬೇಕು ಇವಳಿಗೆ. ಯಾವಾಗ ನೋಡಿದ್ರು ಇದಾಯ್ತು. ಬಸ್ ಬರೋ ಟೈಮ್ ಆಯ್ತು, ರೆಡಿ ಆಗು. ಬನ್ನಿ 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 ಬನ್ನಿ, ಬೇಗ ಹತ್ತಿ ಬೇಗ ಹತ್ತಿ. ಅಣ್ಣ ನಮಸ್ಕಾರ, ಸ್ವಲ್ಪ ಲೇಟ್ ಆಗೋಯ್ತು. ಅಕ್ಕ ಇವತ್ತು ಟಿಫನ್ ಇಡ್ಲಿನಾ? ಅಲ್ಲ ದೋಸೆ. ಏನ್ ನಿಂತ್ಕೋ, ಬಸ್ ಬಂದ್ಬಿಡ್ತಮ್ಮ. ಅಕ್ಷಯ್ಯ, ನಿನ್ನ ಕೇಳಿಸ್ತಾ ಇದೆಯೋ ಇಲ್ವೋ? ಏನಮ್ಮ ಇರು, ಐಡಿ ಕಾರ್ಡ್ ಮರ್ತು ಹೋಗ್ತೀಯ, ಆಮೇಲೆ ಬಂದ್ ಅಳ್ತೀಯ. ಚಿನ್ನ ಬಂಗಾರಿ ಬ್ಯಾಗ್ ನಂಗೆ ಕೊಡು. ಏನೋ ಏನೋ ಮಾಡ್ತಿದ್ಯಾ? ಹೆಣ್ಮಕ್ಳನ್ನ ಮುಟ್ಟೆ ಮಾತಾಡಕ್ ಆಗಲ್ವಾ ನಿನ್ಗೆ? ಎಲ್ಲಿ ಬಸ್ ಅಲ್ಲಿ ಬರೋ ಆಯಾ? ಏ ಆಯಾ ಎಲ್ಲಿದ್ಯಾ? ಆಯಾ ಇವತ್ತು ರಜಾ ಮೇಡಮ್, ಅದಕ್ಕೆ ನಾನೇ. ಪೊಲೀಸ್ ಫೋನ್ ಮಾಡು, ಇವನ್ನ ಹೀಗೆ ಬಿಡಬಾರ್ದು. ಏನ್ ವಾಸುಕಿ, ಮಕ್ಳಿಗ್ ಟೈಮ್ ಆಗ್ತಿದೆ, ಇವ್ ನೋಟ ನೋಡು. ಅಕ್ಕ ದೇವ್ರಾಣೆಗೂ ನಾನು ಏನು? ಅಯ್ಯೋ ನೀವೇನು ಹೇಳ್ಬಿಡಿ, ಮೊದ್ಲು ಇಲ್ಲಿಂದ ಹೊರಡಿ ಹೊರಡಿ. ನಿನ್ಗೇನಾಗಿದೆ ವಾಸುಕಿ, ಇಷ್ಟ ಚಿಕ್ಕ ವಿಷಯಕ್ಕೆ ಜಗಳ ಮಾಡೋದ? ನಿನಗೆ ಚಿಕ್ಕ ವಿಷಯನೇ, ಪೇಪರ್ ಓದಿದ್ರೆ ತಾನೆ ಗೊತ್ತಾಗೋದು. ಏನಾಗಿದೆ ಅಮ್ಮನ್ಗೆ, ಯಾಕೆ ಈ ತರ ಆಡ್ತಾ ಇದ್ದಾರೋ? ನಂಗೆ ತುಂಬಾ ಶೇಮ್ ಆಯ್ತು. ಆದ್ರೆ ನಮ್ಮಪ್ಪ ಈ ತರ ಅಲ್ಲ, ದೊಡ್ಡ ಸೆಲೆಬ್ರಿಟಿ. ಯಾವ ಸಿನಿಮಾ? ಸಿನಿಮಾ ಅಲ್ಲ ಸರ್, ಅಡ್ವರ್ಟೈಸ್ಮೆಂಟ್. ಓಕೆ ಸರ್. ನಮಸ್ಕಾರ, ಬಾಕ್ಸ್ ಆಫೀಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಾನು ನಿಮ್ಗೆ ಹೇಳಕ್ ಹೋಗ್ತಿರೋದು ಈ ವಾರ ಬಿಡುಗಡೆ ಆಗಿರೋ ಎರಡು ಸಿನಿಮಾದ ಬಗ್ಗೆ. ಮೊದಲು ರಕ್ಷಿತ್ ಶೆಟ್ಟಿ ಅನ್ನೋ ಯುವ ನಿರ್ದೇಶಕ ನಿರ್ದೇಶನ ಮಾಡಿರುವಂತ ಅವನೇ ಶ್ರೀಮನ್ನಾರಾಯಣ ಅನ್ನೋ ಅದ್ಭುತವಾದ ನ್ಯೂ ಜನರೇಷನ್ ಸಿನಿಮಾ ಬಗ್ಗೆ. ಇನ್ನೊಂದು ಎ ಪಿ ಅರ್ಜುನ್ ನಿರ್ದೇಶನ ಮಾಡಿರುವಂತ ಅದ್ಧೂರಿ ಎಂಬ ಸಿನಿಮಾದ ಬಗ್ಗೆ. ಯಾವುದೋ ಒಂದು ಇಂಗ್ಲಿಷ್ ಸಿನಿಮಾದ ಸೀನ್ನ ಕಾಪಿ ಮಾಡಿ ಇದು ನನ್ನ ಸ್ವಂತ ಕಥೆ ಅಂತ ಸಿನಿಮಾ ತೆಗೆದ್ರೆ ಜನಗಳೆಲ್ಲ ಒಪ್ಕೊಂಡು ಇದನ್ನ ಸೂಪರ್ ಹಿಟ್ ಮಾಡ್ತಾರೆ ಅನ್ನೋ ನಂಬಿಕೆಯಿಂದ ನಮ್ಮ ಕೃಷ್ಣಾನಗರ ಡೈರೆಕ್ಟರ್ ತಿರುಗ್ತಾ ಇದ್ದಾರೆ. ಬಾಕ್ಸ್ ಆಫೀಸ್ ಇದೇ ನಮ್ಮಪ್ಪನ್ನ ಟಿವಿಯಲ್ಲಿ ತುಂಬಾ ಫೇಮಸ್ ಮಾಡಿರೋ ಪ್ರೋಗ್ರಾಮ್. ಇದ್ ಮಾತ್ರ ಅಲ್ಲ, ನೈಟ್ ನ್ಯೂಸ್ ಚಾನೆಲ್ ಅಲ್ಲೂ ನೀವು ಡ್ಯಾಡಿನ ನೋಡಬಹುದು. ವೆಂಕಟ್ ಮಲ್ಲೂರಿ ಹಳೆ ಸಿನಿಮಾದಲ್ಲಿ ಏನ್ ಮಾಡಿದ್ರು ಅದೇ ರೀತಿ ಈ ಸಿನಿಮಾದಲ್ಲೂ ಡೈರೆಕ್ಟರು ಹೀರೋಯಿನ್ ನ ಹಾಡನ್ನು ಮತ್ತು ಡ್ಯಾನ್ಸ್ ಅನ್ನು ಯೂಸ್ ಮಾಡಿದ್ದಾರೆ. ಈ ತರ ಲಾಜಿಕ್ ಇಲ್ದೇ ಇರುವಂತ ಫಿಲ್ಮ್ ನಲ್ಲಿ ಹೀರೋನ ನೋಡಿ ಹೀರೋಯಿನ್ ತನ್ನ ಬಾಯಿ ಮೇಲೆ ಬೆರಳಿಟ್ಕೊಳ್ಳದೆ ಮುಖ್ಯವಾದ ಕೆಲಸ ಆಗಿದೆ. ಮಾಮೂಲಿ ಸಿನಿಮಾದಲ್ಲೂ ಕೂಡ ಇದೇ ರೀತಿಯಾಗಿ ಯಾವುದೇ ರೀತಿಯ ಮೆಸೇಜ್ ಹೇಳದೆ ಫೈಟ್ ಮತ್ತು ಡ್ಯಾನ್ಸ್ ಅಲ್ಲೇ ಮುಗಿಸಿರ್ತಾರೆ. ನಮ್ಮಪ್ಪ ಒಳ್ಳೆ ಶಿಲ್ಪಿ ಕೂಡ. ಅಷ್ಟೇ ಅಲ್ಲ, ಅಪ್ಪ ಲಾಯರ್ ಕೂಡ. ಅಪ್ಪ ಹತ್ರ ಜಾಸ್ತಿ ಬರೋದು ಡಿವೋರ್ಸ್ ಕೇಸ್ಗಳೇ. ಅದಕ್ಕೆ ನಮ್ಮಮ್ಮ ನಮ್ಮಪ್ಪನ್ನ ಡಿವೋರ್ಸ್ ಲಾಯರ್ ಅಂತ ರೇಗಿಸ್ತಾ ಇರ್ತಾರೆ. ಗುಡ್ ಮಾರ್ನಿಂಗ್ ಬೆಂಗಳೂರು. ಇವತ್ತು ನಾವು ಡಿಸ್ಕಸ್ ಮಾಡ್ಬೇಕು ಅಂತಿರೋ ವಿಚಾರ ಏನು ಅಂದ್ರೆ, ಬೆಂಗಳೂರು
ಬೆಂಗಳೂರಿಗೆ ಹೊಸದಾಗಿ ಟ್ರಾನ್ಸ್ಫರ್ ಆಗಿ ಬಂದಿರೋ ಡಿಸಿಪಿ ದೀಪಿಕಾ ಐಪಿಎಸ್ ಅವರ ಬಗ್ಗೆ. ಇವರಿಲ್ಲಿಗೆ ಟ್ರಾನ್ಸ್ಫರ್ ಆಗಿ ಬಂದಿರೋದು ಬೆಂಗಳೂರಿನ ಜನತೆಗೆ ತುಂಬಾನೇ ಸಂತೋಷ ತಂದ್ಕೊಟ್ಟಿದೆ, ಮುಖ್ಯವಾಗಿ ಮಹಿಳೆಯರಿಗೆ. ಯಾಕೆಂದ್ರೆ ರೌಡಿಗಳು ಇವ್ರ ಹೆಸರು. ಹಲೋ ಅಭಿಷೇಕ್, ಪ್ರೀತಿ ಮಾಡಿರೋ ಹುಡುಗಿನ ಮದ್ವೆ ಆಗ್ಬಾರ್ದು ಅಂತ ಹೇಳೋದು ಇದಕ್ಕೋಸ್ಕರನೇ. ಮದ್ವೆ ಆದ್ಮೇಲೆ ಪ್ರೀತಿ ಎಲ್ಲ ಕಾಣಿಸೋದಲ್ಲ, ಇರೋ ನಮ್ಮಲ್ಲೇನೋ ಸ್ಮೆಲ್ ಬರ್ತಾ ಇದೆ. ಹಲೋ, ಕುಟುಂಬ ಅನ್ನೋದು ಒಂದು ಚಿಟ್ ಫಂಡ್ ಕಂಪನಿ ಇದ್ದ ಹಾಗೆ. ಗಂಡ ಕ್ಯಾಶಿಯರ್, ಹೆಂಡತಿ ಮ್ಯಾನೇಜರ್, ಇಬ್ಬರ ಮಧ್ಯ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅನ್ಕೋ, ಕಂಪನಿ ದಿವಾಳಿ ಆಗ್ಬಿಡುತ್ತೆ. ನನ್ನ ಹೆಂಡತಿ ಜೊತೆ ಖುಷಿಯಾಗಿದ್ದೀನಿ ಅಂತ ಹೇಳ್ತಿರೋ ಪ್ರತಿಯೊಬ್ಬ ಗಂಡಸು ಸುಳ್ಳು ಹೇಳ್ತಿದ್ದಾನೆ ಅಂತಾನೆ ಅರ್ಥ. ಈ ಪ್ರಪಂಚದಲ್ಲಿ ಮದುವೆ ಆದವರು ಯಾರು ಸುಖವಾಗಿಲ್ಲ. ನಿನಗೆ ಡಿವೋರ್ಸ್ ಬೇಕಾದ್ರೆ ಹೇಳು. ವಾಸುಕಿ, ಗ್ಯಾಸ್ ರೇಟ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಇದು ಈರುಳ್ಳಿ ಗಡ್ಡನ ಇಲ್ಲ ಟಿಯರ್ ಗ್ಯಾಸ? ಏನಾಯ್ತು? ಅಕ್ಷಯ ಇನ್ಮೇಲೆ ಸ್ಕೂಲ್ ಬಸ್ ಅಲ್ಲಿ ಹೋಗ್ಬಾರ್ದು. ಯಾಕೆ? ಅಕ್ಷಯ ಬಸ್ ಅಲ್ಲಿ ಹೋಗಲ್ಲ ಅಂತಿದಾಳ? ಅವಳ ಸೇಫ್ಟಿಗೆ ಹೇಳ್ತಾ ಇದ್ದೀನಿ, ಇನ್ಮೇಲೆ ನೀನೇ ಅವಳನ್ನ ಬಿಟ್ಟು ಬರ್ಬೇಕು. ಓಕೆ, ಅಂದ್ರೆ ನಮ್ಗೆ ತಿಂಗಳಿಗೆ 1,000 ರೂಪಾಯಿ ಉಳಿದಾಗ ಆಯ್ತು. ವರ್ಷಕ್ಕೆ 10,000 ರೂಪಾಯಿ ಆದರೆ ಇನ್ನು 7 ವರ್ಷ ಓದ್ಬೇಕಾಗಿರೋದ್ರಿಂದ 70,000 ರೂಪಾಯಿ ಲಾಭ ಆದಾಗ ಆಯ್ತು. ನೀನೇ ಸರಿಯಾದ ಫೈನಾನ್ಸ್ ಮಿನಿಸ್ಟರ್. ಬರೋ ಎಲೆಕ್ಷನ್ ಅಲ್ಲಿ ನೀನು ಯಾವುದೇ ಏರಿಯಾದಲ್ಲಿ ನಿಂತರು ಈಸಿಯಾಗಿ ಗೆದ್ಬಿಡ್ತೀಯಾ. ಬರೋ ಲಾಭದಲ್ಲಿ ನನ್ನ ಹತ್ರ ಶೇರ್ ಕೇಳಬಾರ್ದು. ನಾವೊಂದು ಕಾರ್ ಕೊಂಡ್ಕೋಬೇಕು, ಆಗ್ಲೇ ಅಕ್ಷಯ ಸೇಫ್ ಆಗಿ ಸ್ಕೂಲ್ಗೆ ಹೋಗಿ ಬರ್ತಾಳೆ. ಕಾರ್ ಅಲ್ಲಿ ಏನ್ ಸೇಫ್ಟಿ ಇದೆ? ಈಗೆಲ್ಲ ಆಕ್ಸಿಡೆಂಟ್ ಆಗ್ತಿರೋದು ಕಾರ್ ಅಲ್ಲೇ. ನಿಧಾನಕ್ಕೆ ಯೋಚಿಸೋಣ. ನೀನೇನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ನನಗ್ ನನ್ನ ಮಗಳ ಸೇಫ್ಟಿನೇ ಮುಖ್ಯ. ಓಕೆ ಓಕೆ, ಒಂದೇ ಕಾರ್ ಸಾಕಾಗಬಹುದು. ಓಂ ವಿನಾಯಕಾಯ ನಮಃ, ಓಂ ಸಚ್ಚಿದಾನಂದಾಯ ನಮಃ, ಓಂ ಪರಮೇಶ್ವರಾಯ ನಮಃ. ಒಂದು ಶತ್ರು ಸಂಹಾರ ಪೂಜೆ ಮಾಡಿಸ್ಬೇಕು. ಹಾಗೆ ಆಗ್ಲಮ್ಮ. ಯಾರ್ ವಾಸುಕಿ ನಿನ್ ಶತ್ರು? ನಿಮ್ಮತ್ತೆ ಅವರ? ಇವರೇ ನಮ್ ಫ್ಲಾಟ್ ಅಲ್ಲಿರೋ ಕವಿತಾ ಆಂಟಿ. ನ್ಯೂಸ್ ರೀಡರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅಮ್ಮನ್ಗೆ ಇವ್ರಂದ್ರೆ ಸ್ವಲ್ಪನೂ ಇಷ್ಟ ಇಲ್ಲ. ಆಂಟಿ ನಮ್ ಡ್ಯಾಡಿನ ಲವ್ ಮಾಡ್ತಿದ್ರು ಏನೋ ಅಂತ ಅಮ್ಮನಿಗೆ ತುಂಬಾ ದಿನಗಳಿಂದ ಡೌಟ್. ಅದಕ್ಕೆ ಅಮ್ಮನ್ಗೆ ಅವ್ರ ಮೇಲೆ ಕೋಪ. ಅಕ್ಷಯ ಎಲ್ಲಿ? ಇಲ್ಲೇ ಇದ್ಲಲ್ಲ. ಅಕ್ಷಯ, ಅಕ್ಷಯ ಸ್ವಾಮಿ. ಹೇಳಿಮ್ಮ. ಪ್ರೇಮ ಫಲಿಸೋದಕ್ಕೆ ಯಾವ್ದಾದ್ರು ಪೂಜೆ ಇದೆಯಾ? ಅದಕ್ಕೆ ಯಾವ ಪೂಜೆನೂ ಇಲ್ಲಮ್ಮ. ಅಕ್ಷಯ, ಬಂಗಾರ ವೆಂಕಟ್ ಅಕ್ಷಯ ನೋಡ್ದ್ಯಾ? ಅವಳು ಹುಟ್ಟದಾಗಿಂದ ನೋಡ್ತಾನೆ ಇದೀನಲ್ಲ, ಸಡನ್ ಆಗಿ ಇವಾಗ ಬಂದು ನೋಡಿದ್ಯಾ ಅಂತ ಕೇಳಿದ್ರೆ ಇವಳೇ ಅಕ್ಷಯ. ಅಮ್ಮ ಇಲ್ಲಿದ್ಯಾ? ನಿನ್ ಮನೆಗ್ ಬಾ, ಮಾಡ್ತೀನಿ. ಕವಿತಾ ನೋಡ್ದ್ಯಾ? ನೋಡ್ದೆ ಆ ಕೋತಿ ಮುಖಾನ. 30 ರೂಪಾಯಿಗೆ ಶತ್ರು ಸಂಹಾರ ಪೂಜೆ. ಇಷ್ಟು ಚೀಪ್ ಆಗಿ ಶತ್ರುಗಳ ಸಂಹಾರ ಈ ಪ್ರಪಂಚದಲ್ಲಿ ಎಲ್ಲೂ ನಡೆಯಲ್ಲ. ಗಾಡ್ ಈಸ್ ರಿಯಲಿ ಗ್ರೇಟ್. ಇದೇ ಪಂಚು ಸಾಧು ಏನಾದ್ರೂ ಹೇಳಿದ್ರೆ ಹೊಟ್ಟೆ ಹಿಡ್ಕೊಂಡು ನಗ್ತಾರೆ, ನಾನ್ ಹೇಳಿದ್ರೆ ಮುಖ ಒರ್ಸ್ಕೋತಾರೆ. ಈ ವೆಂಕಟ್ ಕೂಡ ಅಲ್ಪ ಸ್ವಲ್ಪ ಪಂಚು ಕೊಡವನೆ, ಅದ್ ತಿಳ್ಕೊಳ್ಳಿ. ಲೋನ್ ಅಲ್ಲಿ ಕಾರ್ ತಗೊಂಡಿದ್ಯಲ್ಲ, ಅದಕ್ಕೆ ಅಮ್ಮನಿಗೆ ನಿನ್ ಮೇಲೆ ಕೋಪ. ಒಂದೇ ದಿನದಲ್ಲಿ ಕಾರ್ ತಗೊಳ್ಬೇಕು ಅಂದ್ರೆ ಲೋನ್ ತಗೊಳ್ಳದೆ ಅದ್ ಹೇಗಾಗತ್ತೆ? ಚಡ್ಡಿ ತಗೊಳ್ಳೋದಕ್ಕೆ ಕೂಡ ಇವಾಗ ಲೋನ್ ಕೊಡ್ತಿದ್ದಾರೆ, ಆದ್ರೆ ಕೆಲವರು ಆ ಲೋನ್ ಅನ್ನು ಸರಿಯಾಗಿ ಕಟ್ತಾ ಇಲ್ಲ. ನಾನ್ ಮಾತ್ರ ಎಲ್ಲರೂ ತರ ಮೋಸ ಮಾಡಕ್ ಹೋಗಲ್ಲ, ಲೋನ್ ತಗೊಂಡ್ರೆ ಸರಿಯಾಗಿ ಕಟ್ಕೊಂಡು ಹೋಗ್ತೀನಿ. ಇವರಿಗೆ ಬೇರೆ ಕೆಲಸ ಇಲ್ಲ.